ಹಾಯ್ ಹಲೋ ನಮಸ್ಕಾರ. ಈಗ ನೀವು ನೋಡ್ತಾ ಇರೋದು ನಾಟಿ ಕೋಳಿ, ಹಳ್ಳಿ ನಾಟಿ ಕೋಳಿನ ನೋಡಿ ಬರ್ನಿಂಗ್ ಮಾಡ್ತಾ ಇರೋದು. ಒಂದು ಕ್ಲೀನಿಂಗ್ನ ಯಾವ ಥರ ಮಾಡ್ತಾ ಇದ್ದೀವಿ ಅಂತ ನೀವು ಇನ್ ಡೀಟೇಲ್ ಆಗಿ ನೋಡ್ಬೋದು. ನೋಡ್ದಲ್ವಾ, ಇದು ಬಂದು ಹಳ್ಳಿ ನಾಟಿ ಕೋಳಿನ ಅದನ್ನು ಸುಡ್ತಾ ಇರೋದು ಅಥವಾ ಬರ್ನಿಂಗ್ ಮಾಡ್ತಾ ಇರೋದು. ನೋಡ್ದಲ್ವಾ, ಬರ್ನಿಂಗ್ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ಫಸ್ಟ್ ಟೈಮ್ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಒಂದು ರೆಕ್ಕೆನ ಯಾವ ಥರ ಕಟಿಂಗ್ಸು, ಅದನ್ನು ಕ್ಲೀನಿಂಗ್ ಮಾಡೋದು. ಅದು ಬರ್ನಿಂಗ್ ಆಯಿತು, ಕೋಳಿ ರೆಡಿಯಾಗಿರೋದು, ಈಗ ಕ್ಲೀನಿಂಗ್ ಮಾಡ್ತಾ ಇರೋದು. ಕ್ಲೀನಿಂಗ್ ನೋಡಿ ಯಾವ ಥರ ನಾವು ಕ್ಲೀನಿಂಗ್ ಮಾಡಬೇಕು, ಅದು ಕ್ಲೀನಿಂಗ್ ಎಷ್ಟೆಲ್ಲ ಕ್ಲೀನಿಂಗ್ನ ಯಾವ ಥರ ಮಾಡಬೇಕು ಮತ್ತು ಯಾವ ಥರ ಕಟಿಂಗ್ ಮಾಡಿ ಕ್ಲೀನಿಂಗ್ ಮಾಡಬೇಕು ಅನ್ನೋದು ನಾವು ಇನ್ ಡೀಟೇಲ್ ಆಗಿ ನೋಡಿದ್ರಲ್ವ. ಇದು ಈ ಥರ ವಾಶ್ ಮಾಡಬೇಕು, ನೀರಲ್ಲಿ ವಾಶ್ ಮಾಡಿ ಅದನ್ನು ಕ್ಲೀನ್ ಮಾಡಬೇಕು. ನೋಡಿ ಬ್ಯಾಕ್ ಇವಾಗ ಲಿವರ್ನ ನೋಡಿದ್ರಲ್ವ, ರಿಮೂವ್ ಮಾಡ್ತಾ ಇರೋದು ಆ ಒಳಗಡೆ ಇರೋ ಪಾರ್ಟ್ಸ್ನ. ಇದು ಗಿಝಾರ್ಡ್ ಆ್ಯಂಡ್ ಲಿವರು ನೋಡಿ, ಗಿಝಾರ್ಡ್ ಆ್ಯಂಡ್ ಲಿವರು ಅದನ್ನು ರಿಮೂವ್ ಮಾಡ್ತಾ ಇರೋದು ನೋಡಿ. ಎಷ್ಟು ಒಂದು ಸಿಸ್ಟಮೆಟಿಕ್ಕಾಗಿ ಅದನ್ನು ಕ್ಲೀನ್ ಮಾಡಬೇಕು. ನೋಡಿದ್ರಲ್ವ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ಒಂದು ಅದನ್ನು ಕ್ಲೀನಾಗಿ ರಿಮೂವ್ ಮಾಡ್ತಾ ಇರೋದು. ನೋಡಿದ್ರಲ್ವ, ಇದು ಬಂದುಬಿಟ್ಟು ಲಿವರ್ ಆ್ಯಂಡ್ ಕಿಝಾರ್ಡು ಮತ್ತು ಕರಳು ಅಥವಾ ಬೋಟಿ ಅಂತೇಳಿ ಕರಿತೀವಿ. ದೆನ್ನು ಚಿಕನ್ ಲಿವರ್ ಆ್ಯಂಡು ಗಿಝಾರ್ಡ್ ಬೋಟಿ. ನೋಡಿದ್ರಲ್ವ ಇಷ್ಟು ಸಿಂಪಲಾಗಿ ಈಸಿಯೆಸ್ಟಾಗಿ ಕಟಿಂಗ್, ಇದು ಕ್ಲೀನಿಂಗ್ ಆಗೋಯಿತು. ಈಗ ಕಟಿಂಗ್ ನೋಡಿದ್ರಲ್ವ ನೋಡಿ, ನಾಟಿ ಕೋಳಿ ಕಟಿಂಗ್ ಇದು ಕ್ಲೀನಿಂಗ್ ಆಯಿತು. ಈಗ ಕಟಿಂಗ್ ಮಾಡ್ತಾ ಇರೋದು ನೋಡಿದ್ರಲ್ವ, ಜಸ್ಟು 1.8 ಅಂದರೆ 1 kg 800 ಗ್ರಾಮ್ ಇರುವಂಥ ಒಂದು ಕೋಳಿನ ಕಟಿಂಗ್. ನೋಡಿದ್ರಲ್ವ ಇದು ನಾಟಿ ಕೋಳಿ ಕಟಿಂಗ್ ಮಾಡ್ತಾ ಇರೋದು. ಕಟಿಂಗ್ನು ಈಸಿಯೆಸ್ಟಾಗಿ ಸ್ಮೂತಾಗಿ ಅದನ್ನು ಕಟಿಂಗ್ ಮಾಡಬೇಕು. ನೋಡೋದಲ್ವ ಇದು ಲೆಗ್ ಪೀಸ್, ಲೆಗ್ ಪೀಸ್ ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ನೋಡೋದಲ್ವ ಲೆಗ್ ಯಾವ ಥರ ಇದೆ ಅಂತೇಳ್ಬಿಟ್ಟು, ಲೆಗ್ ಹಂಗೆ ಇದ್ದರೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಒಂದು ನಿಮಗೆ ಮಾಂಸ ಬೇಕು ಅಂದರೆ ಕೆಳಗಡೆ ನನ್ನ ಒಂದು ನಂಬರ್ ಇದೆ, ಮತ್ತು ನಮ್ಮದು ಒಂದು ಚಿಕನ್ ಶಾಪು ಕಲ್ಕೆರೆ ಗೌರ್ಮೆಂಟ್ ಸ್ಕೂಲಿಂದ ಜಸ್ಟ್ ಒಂದು 100 meters ಒಳಗಡೆ ನಮ್ಮ ಒಂದು ಶಾಪ್ ಇದೆ, ಕೆಂಪಮ್ಮ ಟೆಂಪಲ್ ಅಂತ ಹೇಳ್ಬಿಟ್ಟು. ಜಸ್ಟ್ ನೀವು ಬಂದು ಈ ಥರ ಒಂದು ನಾಟಿ ಕೋಳಿ, ಫೀವರ್ ನಾಟಿ ಕೋಳಿ, ಯಾವುದೇ ರೀತಿ ಫಾರ್ಮ್ ನಾಟಿ ಆ ಥರ ಇಲ್ಲ, ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಬೋದು. ಇದು 100% ಫೀವರ್ ನಾಟಿ ಇಲ್ಲ ಅಂದರೆ ನಾನು ಖಂಡಿತ ರೀಪ್ಲೇಸ್ಮೆಂಟನ್ನು ಕೊಡ್ತೀನಿ, ಒಂದು ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೊಬರ್ಬೋದು. ಇದು ಬಂದುಬಿಟ್ಟು 600 rupees, 600 rupees ಇರುವಂಥ ಒಂದು ನಾಟಿ ಕೋಳಿ ಇದು. ಇದು 600 rupees ಇರುವಂಥ ನಾಟಿ ಕೋಳಿ ಏನಕ್ಕೆ ಅಂತ ಹೇಳಿದ್ರೆ, ಇದು ನಮ್ಮ ಒಂದು ಹೆಲ್ತ್ಗೆ ನ್ಯಾಚುರಲ್ ಆಗಿರುತ್ತೆ, ಯಾವುದೇ ರೀತಿ ಮೆಡಿಸನ್ ಇರೋದಿಲ್ಲ ಈ ಒಂದು ನಾಟಿ ಕೋಳಿಯಿಂದ. ಈಗ ಚಳಿಗಾಲ ಆಗಿರೋದ್ರಿಂದ ಇದಕ್ಕೆ ಒಂದು ವ್ಯಾಲ್ಯೂಬಲ್ ಜಾಸ್ತಿ ಆಗಿದೆ. ಅಂದರೆ ಏನಕ್ಕೆ ವ್ಯಾಲ್ಯೂಬಲ್ ಜಾಸ್ತಿ ಆಗಿದೆ ಅಂದರೆ, ಎಲ್ಲರೂ ಶೀತ ನೆಗಡಿ ಕೆಮ್ಮು ಈ ಥರ ಬರೋದ್ರಿಂದ ಈ ನಾಟಿ ಕೋಳಿ ತಿಂದಾಗ, ಈ ಥರ ನಾಟಿ ಕೋಳಿ ಒಂದು ಸಾಂಬಾರಾಗಲಿ, ನಾಟಿ ಕೋಳಿನ ಸಾಂಬಾರಾಗಲಿ ಮತ್ತು ಫ್ರೈ ಆಗಲಿ ಮತ್ತು ಸೂಪು, ಒಂದು ಕಾಲು ಸೂಪು ಮತ್ತು ಆ ಥರ ಮಾಡಿಸ್ಕೊಂಡು ನಾವು ತಿಂದಾಗ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ದಟ್ಟ ಪುಷ್ಟವಾಗಿರುತ್ತದೆ. ನಾವು ಎಲ್ಲ ಟ್ಯಾಬ್ಲೆಟ್ಸ್ನೇ ತಿನ್ನೋಕ್ಕೆ ಹೋಗ್ತೀವಿ, ಏನೋ ಒಂದು ಕಾಯಿಲೆ ಬರೋಷ್ಟೊತ್ತಿಗೆ ಟ್ಯಾಬ್ಲೆಟ್ಸ್ಗೆ ಅಡಿಟ್ ಆಗಿಬಿಟ್ಟಿದ್ದೀವಿ ಜನ ಈಗ ಇರೋ ಒಂದು ಟ್ರೆಂಡಲ್ಲಿ. ಬಟ್ಟು ನಾವು ನ್ಯಾಚುರಲ್ ಆಗಿರೋವಂಥ ಫುಡ್ನ, ಇದು ಫುಡ್ನ ಎಲ್ದಿಗೂ ಹೆಲ್ತಿಗೂ ಒಳ್ಳೆಯದಾಗಿರ್ತದೆ, ಒಳ್ಳೆಯೂ ಊಟನಾಗುತ್ತೆ. ನಾವು ಎಲ್ಲರೂ ಹಾಸ್ಪಿಟ್ಲು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀವಿ, ಸಣ್ಣ ಸಣ್ಣ ಇದಕ್ಕೂ ಹಾಸ್ಪಿಟ್ಲೈಸಿಗೆ ಹೋಗ್ತೀವಿ. ಅದರಿಂದ ಈ ಥರ ಒಳ್ಳೆಯ ಒಂದು ಫುಡ್ನ, ನಾನ್ ವೆಜ್ ಫುಡ್ನ ನಮ್ಮ ಒಂದು ಬಾಡಿಗೆ ಸೇರೋದ್ರಿಂದ ಆ ಒಂದು ಈ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಈ ಥರ ನಮ್ಮ ಹತ್ರನೂ ಸುಳಿಯೋದಿಲ್ಲ. ಈ ಥರ ಹೆಲ್ದಿ ಫುಡ್ಡಾಗಿ ಮತ್ತು ನ್ಯಾಚುರಲ್ ಆಗಿರೋದು ಆರ್ಗ್ಯಾನಿಕ್ ಆಗಿರೋ ಫುಡ್ಡನ್ನು ನಾವು ಸೇವನೆ ಮಾಡಬೇಕು. ನೋಡಿದ್ರಲ್ವ ಈ ಥರ ಒಂದು ಒಳ್ಳೆಯ ಫುಡ್ಡು ನಾವು ಒಂದು ಬರ್ಡ್ಸ್ನ ಕೊಡ್ತೀವಿ,
ನಾಟಿ ಫೀವರ್ ನಾಟಿ ಕೋಳಿನ ಬರ್ಡ್ಸ್ನ ನಾವು ಕೊಡ್ತೀವಿ. ಇದು ಬಂದುಬಿಟ್ಟು ಫರ್ ಕೆ ಜಿ 600 ರುಪೀಸ್, ಫರ್ ಕೆ ಜಿ 600 ರುಪೀಸ್. ಇದಕ್ಕೆ ನೋಡಿ ಈ ಥರ ಒಂದು ವ್ಯಾಲ್ಯಬಲ್ ಇರ್ತವೆ, ನೋಡಿದ್ರಲ್ವ, ಅದು ಗಿಝಾರ್ಡ್ ಆ್ಯಂಡ್ ಲಿವರು ಕ್ಲೀನ್ ಆಗಿರುವಂಥದ್ದು ನೋಡಿದ್ರಲ್ವ. ಫಸ್ಟ್ ಟೈಮ್ ನಮ್ಮ ಒಂದು ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮ್ಲಿಗೂ ಶೇರ್ ಮಾಡಿ. ಎಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊತಾ, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಲವ್ ಯು ಯೂನಿವರ್ಸಲ್, ಥ್ಯಾಂಕ್ ಯು.